ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಯಾರಿಗೆ ಕುಚ್ಚಾಕೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪಲ್ಲು, ಇದು ಬಂದು ಪಲ್ಲು, ಸ್ಯಾರಿ ಬಂದು ಈ ಕಲ್ಲರ್ ಇದೆ, ಪಲ್ಲು ಬಂದು ಈ ಕಲ್ಲರ್ ಇದೆ. ನಾನೀಗ ಪಲ್ಲುವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂದ್ಬಿಟ್ಟು ಸ್ಯಾರಿ ಕಲ್ಲರು ಥ್ರೆಡ್ಡನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಸುತ್ತಕೊಂಡಿರೋದು ಏಳೆಳೆ ದಾರ, ಕೌಂಟ್ ಮಾಡ್ಕೊಬೋದು ನೀವು. ಆರೆಳೆ ಇದೆ. ಒಂದೆಳೆ ಏನು ಮಾಡ್ತೀನಿ ಅಂದರೆ ಈ ಕಲ್ಲರ್ ದಾರನ ಹಾಕೊಂತೀನಿ, ಸೇರಿಸ್ಕೊತೀನಿ, ಅವಾಗ ಏಳೆಳೆ ಆಗುತ್ತೆ. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲ ಸಿಂಗಲ್ ಚೈನನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು ಬೀಡ್ ಆದಮೇಲೂ ಕೂಡ ಸಿಂಗಲ್ ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು. ಇದೇ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅವಾಗ ಇದು ತುಂಬಾ ಯೂಸ್ ಆಗುತ್ತೆ. ಹಂಗಾಗಿ ಮತ್ತೆ ನಾವೀಗ ಬೀಡನ್ನು ಹಾಕಬೇಕು. ನೋಡಿ, ಬೀಡ್ ಲಾಕ್ ಮಾಡಿ, ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕನ್ನು ಮಾಡಬೇಕಾಗತ್ತೆ. ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿ ಅದನ್ನು ಕೂಡ ಪ್ರತಿಯೊಂದು ಸಲನೂ ಕೂಡ ನೀವು ಇದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಒಂದು ಬೀಡ್ ಲಾಕು, ಒಂದು ಸಿಂಗಲ್ ಚೈನ್, ಆ ಥರ ಸ್ಯಾರಿ ಫುಲ್ಲು ಇದೇ ಥರ ಹೋಗುತ್ತೆ. ನೋಡಿ, ಈ ರೀತಿ ಫುಲ್ಲು ಸೀರೆ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ಫಿನಿಷಿಂಗ್ ಮಾಡಬೇಕಾದ್ರೆ ಇಲ್ಲೇನಿದೆಯೋ ಇದನ್ನು ಬೀಡ್ ಲಾಕನ್ನು ಮಾಡಿ ಲಾಸ್ಟ್ಗೊಂದು ಬೀಡ್ ಬರೋ ಥರ ನೋಡ್ಕೊಳ್ಳಿ. ಬೀಡ್ ತಗೊಂಡು ಬೀಡ್ ಲಾಕನ್ನ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನ ಮಾಡ್ಕೊಂಬಿಡಿ. ಲಾಕ್ ಮಾಡಾದ್ಮೇಲೆ ಮತ್ತೆ ಒಂದು ಎರಡು ಸಲ ಲಾಕ್ ಮಾಡಿ ದಾರವನ್ನು ಕಟ್ ಮಾಡಿಬಿಡಿ. ಎಂಡ್ ಮಾಡಬೇಕಾಗುತ್ತೆ. ನೋಡಿ, ದಾರವನ್ನು ಎಂಡ್ ಮಾಡಿ ಈಗ ಮತ್ತೆ ದಾರವನ್ನು ತೆಗೆದುಕೊಬೇಕಾಗುತ್ತೆ. ಇವಿಷ್ಟೂ ಕೂಡ ಸ್ಟಾರ್ಟಿಂಗಿಂದ ಬರಬೇಕು. ನೋಡಿ, ಈ ರೀತಿ ಫುಲ್ ಸ್ಯಾರಿ ಫುಲ್ಲು ಬೀಡ್ ಬರೋ ಥರ ಹಾಕ್ಕೊಂಬಿಡಿ. ನೋಡಿ, ಇಲ್ಲೂ ಕೂಡ ಫ್ರಿಲ್ ಆ ಥರ ಬರೋ ಥರ ಏನೂ ಹಾಕಿಲ್ಲ. ನೀಟಾಗಿ ಹಾಕ್ಕೊಂಬನ್ನಿ. ಎಳ್ಕೊಳ್ಳೋ ಥರ ಸೀರೆ ಒಂಥರ ಸುಕ್ಕಲು ಬರೋ ಥರ ಎಲ್ಲ ಹಾಕ್ಕೊಬಾರ್ದು, ನೀಟಾಗಿ ಹಾಕ್ಕೊಂಬರ್ಬೇಕು. ಈಗ ಸ್ಟಾರ್ಟಿಂಗಲ್ಲಿ ಬರೋಣ. ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಬೇಕಾಗತ್ತೆ, ನಾವೇನು ತಗೊಂಡಿದ್ವಿ ದಾರ, ಆ ದಾರವನ್ನು ಮತ್ತೆ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಏನು ಸ್ಟಾರ್ಟಿಂಗ್ನಲ್ಲಿ ತಗೊಂಡಿದ್ವಿ ದಾರ, ಲಾಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತೆ ಇದನ್ನು ಲಾಸ್ಟಲ್ಲಿ ನೀವು ಗಮ್ಮನ್ನು ಮಾಡಬೇಕಾಗತ್ತೆ. ನೋಡಿ, ಸ್ಟಾರ್ಟಲ್ಲಿ ನೀವು ಎರಡು ಸಲ ಸಿಂಗಲ್ ಚೈನನ್ನು ಮಾಡ್ಕೊಳ್ಳಿ. ಲಾಕಾಗಲಿ ಅಂತ ಅಷ್ಟೇನೇ, ನಾನು ಮತ್ತೆ ಇಲ್ಲಿ ಒಂದು ಸಿಂಗಲ್ ಚೈನ್ ಏನಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಸಿಂಗಲ್ ಚೈನನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ. ಸಿಂಗಲ್ ಚೈನ್ ಹಾಕಾದ್ಮೇಲೆ ಎರಡು, ಒಂದು ಎರಡು ನಾವು ಇದು ಮಾಡಬೇಕಾಗತ್ತೆ. ಎರಡು ಚೈನನ್ನು ಹಾಕ್ಕೊಂಡು ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಅದೇ ಏನು ಸೇಮ್ ಪ್ಲೇಸ್ ಇರುತ್ತೆ, ಸೇಮ್ ಪ್ಲೇಸಲ್ಲಿ ನೀವೇನು ಮಾಡಬೇಕಾಗತ್ತೆ, ಒಂದು ಕಂಬವನ್ನು ಹಾಕ್ಕೊಬೇಕು. ಕಂಬವನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಕ್ರೋಷಾ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಂಡು
ಅದೇ ಕಂಬ ಇರುತ್ತಲ್ಲ, ಕಂಬದ ಇದಾಗಿರುತ್ತೆ ಇಲ್ಲಿ, ಹೋಲ್ ಥರ ಆಗಿರುತ್ತೆ. ಆ ಹೋಲಲ್ಲಿ ನೀವೇನು ಮಾಡಬೇಕಾಗತ್ತೆ, ಆರು ಕಂಬಗಳನ್ನು ಹಾಕಬೇಕಾಗತ್ತೆ. ಒಂದು ಫಸ್ಟ್ ಅಷ್ಟೇ ಈ ಥರ ಅನ್ಸೋದು, ನಮಗೆ ಸೆಕೆಂಡ್ ಇಂದ ಏನು ಅನ್ಸಲ್ಲ, ನೀಟಾಗಿ ಬರುತ್ತದು ನೋಡಿ. ಎರಡಾಯಿತು, ಮೂರು, ನಾಲ್ಕು. ಸ್ಟಾರ್ಟಿಂಗ್ನಲ್ಲಿ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತಷ್ಟೇ, ಆಮೇಲೆ ಏನಿಲ್ಲ, ನೀಟಾಗಿ ಬರ್ತಾ ಹೋಗುತ್ತೆ. ಐದು, ಆರು. ಇನ್ನೊಂದ್ಸಲ ಕೌಂಟ್ ಮಾಡೋಣ, ಒಂದು ಎರಡು ಮೂರು ನಾಲ್ಕು ಐದು, ಐದು ಆಗಿದೆ ಫ್ರೆಂಡ್ಸ್, ಐದು ಐದು ಸಲ ಆಗಿದೆ. ಆರು ಮಾಡಬೇಕು. ನಾವೇನು ಕಂಬ ಚೈನ್ ಹಾಕ್ಕೊಂಡ್ವಿ ಅದನ್ನು ಕೌಂಟ್ ಮಾಡೋಂಗಿಲ್ಲ ನೋಡಿ. ಆರಾಯಿತು, ಆರಾದ್ಮೇಲೆ ಏನು ಮಾಡಬೇಕು, ಆರು ಸಲ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಏನಿರುತ್ತೆ ಈ ಏನು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಿದ್ವಲ್ಲ ಇದ್ರೊಳಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಾರಿ, ಆ ಸಿಂಗಲ್ ಚೈನ್ಗೆ ಮತ್ತೆ ನಾವೇನು ಮಾಡಬೇಕಾಗತ್ತೆ, ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಈ ಸಿಂಗಲ್ ಕ್ರೋಷಾಕ್ಕೆ ನಾವೇನು ಮಾಡಬೇಕಾಗತ್ತೆ, ಒಂದು ಕಂಬವನ್ನು ಮಾಡ್ಕೊಳ್ಳಿ. ನೀಟಾಗಿ ಒಂದು ಕಂಬವನ್ನು ಮಾಡ್ಕೊಳ್ಳಿ. ಮತ್ತೆ ಏನು ಮಾಡಬೇಕಾಗತ್ತೆ, ಈ ಈ ಏನು ಸಿಂಗಲ್ ಕ್ರೋಷ ಮಾಡಿಕೊಂಡ್ವಲ್ಲ ಈಗ, ಅದರೊಳಗೆ ನೀವು ಕಂಬಗಳನ್ನು ಹಾಕ್ಕೊಳ್ಳಿ. ಒಂದು, ಎರಡು, ಇನ್ನೊಂದು ಹಾಕ್ಬೇಕು ನೋಡಿ. ಈ ಥರ ಐದು ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಮತ್ತೆ ಏನು ಮಾಡಬೇಕು ಅಂದರೆ, ಮತ್ತೆ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಒಂದು ಕಂಬವನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಸಿಂಗಲ್ ಆರ್ಚ್ ಇರುತ್ತಲ್ಲ, ಈ ಸಿಂಗಲ್ ಆರ್ಚು, ಇದಕ್ಕೆ ನಾವೇನು ಮಾಡೋಣ, ಮತ್ತೆ ಒಂದು ಕಂಬವನ್ನು, ತುಂಬ ಜಾಸ್ತಿ ಎಲ್ಲ ಎಳೆಯೋಕ್ಕೆ ಹೋಗಬೇಡಿ, ಚಿಕ್ಕದಾಗೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಬೇಕಾಗತ್ತೆ. ಮತ್ತೆ ಸೇಮ್ ಬೇಕು ಅಂದರೆ ಫಸ್ಟ್ ಸಲ ನೀವು ಎಲ್ಲ ಇದರಿಂದಲೂ ಎಳ್ಕೊಬೋದು ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಫುಲ್ಲು ಆದಮೇಲೆ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನೀವು ಬೇಕು ಅಂದರೆ ಇಷ್ಟೇ ಕೂಡ ಎಂಡ್ ಮಾಡ್ಬೋದು. ಆದರೆ ನಾನು ಇದನ್ನು ನೋಡಿ ಎಲ್ಲೂ ಕೂಡ ಫ್ರಿಲ್ ಬರೋ ಥರ ಆಗಿರ್ಬೋದು ಅಥವಾ ಸುಕ್ಲು ಆ ಥರ ಏನು ಬಂದಿಲ್ಲ, ನೀಟಾಗಿ ಬಂದಿದೆ. ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ರೆಡ್ ಕಲರ್ ದಾರವನ್ನು ತೆಗೆದುಕೊಂಡಿದ್ದೀನಿ. ಸ್ಯಾರಿ ಬಂದು ರೆಡ್ ಕಲರ್ ಇರೋದ್ರಿಂದ ರೆಡ್ ಕಲರ್ ದಾರವನ್ನು ತೆಗೆದುಕೊಂಡಿದ್ದೀನಿ. ಅದು ಕೂಡ ಏಳು ಎಳೆ ದಾರವನ್ನೇ ತೆಗೆದುಕೊಂಡಿದ್ದೀನಿ. ಎಷ್ಟೆಳೆ ದಾರ ತಗೊಂಡಿದ್ದೀರಾ ಅಂತ ಕೇಳ್ತೀರಲ್ವಾ, ಏಳು ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಏನು ಮಾಡಬೇಕಾಗತ್ತೆ, ಇದಕ್ಕೆ ಇದಕ್ಕೂ ಕೂಡ ನಾನು ಒಂದು ಸಣ್ಣ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಸೇಮ್ ಬೀಡ್ಸು, ಆದರೆ ಸ್ವಲ್ಪ ಅದೇ ಥರದ್ದು, ಸ್ವಲ್ಪ ಇನ್ನು ಸ್ವಲ್ಪ ಸಣ್ಣ ಇರೋ ಥರದ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೇನು ಯೂಸ್ ಮಾಡಿದೆ, ಇದಕ್ಕಿಂತ ಇನ್ನು ಸ್ವಲ್ಪ ಸಣ್ಣದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಇಷ್ಟು ಸಣ್ಣದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಹಾಕೋಣ. ಸ್ಟಾರ್ಟ್ ಏನು ಮಾಡಬೇಕಾಗತ್ತೆ ಅಂದರೆ, ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿದ್ನಲ್ವ, ಈ ಸಿಂಗಲ್ ಚೈನ್ ಹಾಕಿದ್ನಲ್ಲ, ಇಲ್ಲಿ ಮೇಲೆ ಇಲ್ಲಿ ಸ್ಟಾರ್ಟನ್ನು ಮಾಡ್ಕೊಬೇಕಾಗತ್ತೆ ನಾವು ನೋಡಿ. ಫಸ್ಟು ನಾವೇನು ಮಾಡಬೇಕಾಗತ್ತೆ, ಹಿಂಗೆ ಹೋಗಿ ಹೋಗ್ಬಿಟ್ಟು ಸಾರಿ ಫ್ರೆಂಡ್ಸ್ ನೋಡಿ, ಫಸ್ಟು ನೋಡಿ ಇಲ್ಲಿ ತಗೊತಾ ಇದ್ದೀನಿ. ಸ್ಟಾರ್ಟಿಂಗ್ ಅನಿಸುತ್ತೆ ನಿಮ್ಗೊಂದು ಸ್ವಲ್ಪ ಕಷ್ಟ ಅಂತ, ಹಿಂಗೆ ಇದಕ್ಕೆ ನಾವು ಗಮ್ ಹಾಕ್ಬಿಟ್ಟು ಬ್ಯಾಕಲ್ಲಿ ಗಮ್ ಹಾಕಿದ್ರೆ ಆಯಿತು ನೋಡಿ. ಒಂದು ಸಲ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಾದ್ಮೇಲೆ ನಾವೇನು ಮಾಡಬೇಕು, ಎರಡು
ಸಿಂಗಲ್ ಚೈನ್ ಅನ್ನು ಹಾಕೊಳ್ಳೋಣ. ಸಿಂಗಲ್ ಚೈನ್ ಹಾಕ್ಬಿಟ್ಟು ನಾವು ಮತ್ತೆ ಏನು ನಾನು ಮಾಡಿದೆ ಅಲ್ವಾ ಹೋದ ವಿಡಿಯೋದಲ್ಲಿ, ಒಂದು ಅಲ್ಲಿಗೆ ಮತ್ತೆ ಇನ್ನೊಂದನ್ನು ನಾವು ಹಾಕ್ಕೊಬೇಕಾಗುತ್ತೆ. ಸಿಂಗಲ್ ಒಂದು ಡಬಲ್ ಕ್ರೋಶ ಹಾಕ್ಕೊಬೇಕು. ಸೇಮ್ ಮೆಥಡನ್ನು ಫಾಲೋ ಮಾಡಬೇಕು. ಇಷ್ಟಾದ್ಮೇಲೆ ನಾವು ಡಬಲ್ ಕ್ರೋಶ ಹಾಕಾದ್ಮೇಲೆ ನಾವು ಒಂದು ಸಣ್ಣ ಬೀಡನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಸ್ಟಾರ್ಟಿಂಗ್ ಫಸ್ಟಲ್ಲಿ ನಾವೇನು ಮಾಡಿದ್ವಿ, ಕೆಳಗಡೆ ಬೀಡನ್ನು ಹಾಕಿದ್ವಿ, ಇದಕ್ಕೆ ನಾವು ಮೇಲ್ಗಡೆ ಬೀಡನ್ನು ಹಾಕಿ ಸ್ಟಾರ್ಟಿಂಗ್ನಲ್ಲಿ ಒಂದು ಬೀಡ್ ಹಾಕ್ಬಿಟ್ಟು ಬೀಡನ್ನು ಲಾಕ್ ಏನು ಮಾಡೋದು ಬೇಡ ನೋಡಿ. ಏನು ಹಾಕಿದ್ವಿ ಕ್ರೋಷನ್ ಒಂದು ಡಬಲ್ ಕ್ರೋಷನ್ ಹಾಕಿದ್ವಿ ಅದರೊಳಗೆ ನೋಡಿ, ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ. ಮತ್ತೆ ಏನು ಕಂಬಗಳು, ಸೇಮ್ ಕಂಬಗಳು ನಾನು ಇಲ್ಲಿ ಐದೈದು ಕಂಬಗಳನ್ನು ಹಾಕಿದ್ದೀನಿ. ಐದು ಹಾಕ್ಕೊಬೋದು ಇಲ್ಲ ಆರು ಹಾಕ್ಕೊಬೋದು ನೀವು. ಮತ್ತೆ ಎರಡು ಎರಡಾಯಿತು, ಮೂರು, ಸ್ಟಾರ್ಟಿಂಗ್ ಒಂದು ಮಾತ್ರ ನಮ್ಗೆ ಕಷ್ಟ ಅನಿಸುತ್ತೆ, ಆಮೇಲೆ ಕಷ್ಟ ಅನಿಸಲ್ಲ, ಗ್ರಿಪ್ ಇರಲ್ಲ ಅದಕ್ಕೋಸ್ಕರ ಅಷ್ಟೇ. ನೋಡಿ ಅದೇ ನಾವೇನು ಕಂಬ ಮಾಡ್ಕೊಂಡಿರ್ತೀವಿ ಅದರಿಂದ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೆ ಒಂದು ಆರ್ಚ್ ಥರ ಆಯಿತು. ನಮಗೆ ಇನ್ನೂ ಒಂದು ಹಾಕಬೇಕು, ಐದು ಆರು. ಇಲ್ಲೂ ಕೂಡ ಕೆಳಗಡೆನೂ ನಾನು ಆರೇ ಹಾಕಿದ್ದಿದ್ದು, ಸಾರಿ ಐದಲ್ಲ ಆರು, ಇಲ್ಲೂ ಕೂಡ ಆರನ್ನು ಹಾಕ್ಕೊಳ್ಳಿ. ಆರು ಹಾಕ್ಕೊಂಡು ಕಂಪ್ಲೀಟ್ ಮಾಡಿ. ನೋಡಿ ಆರು ಹಾಕಾದ್ಮೇಲೆ ಇಲ್ಲಿ ಏನು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಇದು ಮಾಡಿರ್ತೀವಿ, ಅಲ್ಲಿಗೆ ಬಂದು ನಾವು ಲಾಕನ್ನು ಮಾಡ್ಕೊಬೇಕು. ನೋಡಿ ಈ ಥರ, ಸಾರಿ ಫ್ರೆಂಡ್ಸ್. ನೋಡಿ ಅದಕ್ಕೂ ಕೂಡ ನಾವು ಇನ್ನೊಂದು ಏನು ಮಾಡಬೇಕಾಗತ್ತೆ, ಒಂದು ಇದನ್ನ ಹಾಕಿ ಕಂಬದ ಥರ ಹಾಕಿ. ಕಂಬದ ಥರ ಹಾಕಾದ್ಮೇಲೆ ಮತ್ತೆ ಸ್ಟಾರ್ಟಿಂಗ್ ನಾವೇನು ಮಾಡಬೇಕಾಗತ್ತೆ, ಒಂದು ಬೀಡನ್ನು ಹಾಕೋಣ. ಪ್ರತಿಯೊಂದಕ್ಕೂ ಕೂಡ ನಾವು ಬೀಡನ್ನು ಹಾಕೊಬೇಕಾಗತ್ತೆ. ಸ್ಟಾರ್ಟಿಂಗು ಹನ್ನೊಂದನೇ ನಂಬರಿಂದ ಕ್ರೋಷ ನೀಡಲ್ಸ್ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇದು ಒಂಬತ್ತನೇ ನಂಬರಿಂದ, ಹಂಗಾಗಿ ಬೀಡ್ ಒಂದು ಸ್ವಲ್ಪ ಇದಾಗುತ್ತೆ. ಕ್ರೋಷ ನೀಡಲ್ಸ್ ಬೀಡ್ ಲಾಕ್ ಏನು ಬೇಡ, ಅಲ್ಲಿಂದಲೇ ನಾವೇನು ಮಾಡಬೇಕಾಗುತ್ತೆ, ಕ್ರೋಷ ನೀಡಲ್ಸ್ ಮೇಲೆ ಒಂದ್ಸಲ ದಾರವನ್ನು ತೆಗೆದುಕೊಂಡು ಮತ್ತೆ ಈ ರೀತಿ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ ಗೊತ್ತಾ ನಿಮಗೆ, ನಮಗಲ್ಲಿ ಸ್ಪೇಸ್ ಸಿಗುತ್ತೆ ಮಾಡೋದಕ್ಕೆ. ಒಂದು ಎರಡು ಮೂರು ನಾಲ್ಕು ಐದು ಆರು, ಆರಾದ್ಮೇಲೆ ನೋಡಿ ಆರಾದ್ಮೇಲೆ ಈ ಥರ ಆಗುತ್ತೆ. ಈಗ ಇದನ್ನು ಮತ್ತೆ ನಾವು ಸೇಮ್ ಏನು ಮಾಡಿಕೊಂಡ್ವಿ ಇಲ್ಲಿ ಅದಕ್ಕೆ ಇಲ್ಲೇ ಹಾಕ್ಕೊಬೇಕು ನೀವು. ನೋಡಿ ಈ ರೀತಿ ಮಾಡ್ತಾ ಹೋಗಿ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಅಕಸ್ಮಾತ್ ಇಲ್ಲಿ ಕುಚ್ಚೇನಾದರೂ ಹಾಕ್ತೀನಿ ಅಂದರೆ ಬೀಡ್ ಹಾಕಬೇಡಿ, ಕುಚ್ಚೇನಾದರೂ ಹಾಕ್ಕೊತೀನಿ ಅಂದರೆ ಬೀಡ್ ಬೇಡ. ನಾನಿಲ್ಲಿ ನಾಲ್ಕು ಆದಮೇಲೆ ಒಂದೊಂದು ಕುಚ್ಚು ಹಾಕ್ತೀನಿ, ನಾಲ್ಕು ಇದಾದಮೇಲೆ ಒಂದು ಕುಚ್ಚು ಹಾಕೋಣ, ಅಲ್ಲಿ ಬೀಡ್ ಹಾಕೋದನ್ನು ಬೀಡ ಹಾಕ್ತಾ ಇರೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಮೂರು ಮನೆ ಆದಮೇಲೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ಮೂರು ಈ ಥರ ಮಾಡ್ಕೊಂಡಿದ್ದೀನಿ. ಮೂರು ಆದಮೇಲೆ ಒಂದು ಮಾಡ್ಕೊತೀವಲ್ಲ, ಇಲ್ಲಿ ಬೀಡ್ಸ್ ಹಾಕ್ಬೇಕಾಗಿತ್ತು, ಆದರೆ ಬೀಡ್ಸ್ ಹಾಕ್ತಾ ಇಲ್ಲ ನಾನು, ಅದ್ರ ಬದಲು ಎರಡು ಸಿಂಗಲ್ ಚೈನನ್ನು ಹಾಕ್ಕೊಳ್ಳೋಣ. ಎರಡು ಸಿಂಗಲ್ ಚೈನ್ ಹಾಕಿ ನೋಡಿ ಕ್ರೋಷ ನೀಡಲ್ಸ್, ಯಾಕಂದರೆ ಇಲ್ಲಿಗೆ ನಾನು ಕುಚ್ಚನ್ನು ಹಾಕ್ತೀನಿ. ನೋಡಿ ಎರಡು ನೀವು ಕಂಪಲ್ಸರಿ ಇದನ್ನು ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ ಆರ್ಚು, ಇಲ್ಲಾಂದರೆ ಶೇಪ್ ಹೋಗ್ಬಿಡತ್ತೆ. ಈ ರೀತಿ ಆರು ಮತ್ತೆ ಆರು ಹಾಕೊಬೇಕಾಗತ್ತೆ. ನಾನು ಮೂರು ಹಾಕ್ತೆ, ಇನ್ನು ಮೂರನ್ನು ಹಾಕ್ಬೇಕಾಗತ್ತೆ. ಮೂರು ಚೈನು ಸಿಂಗಲ್ ಚೈನನ್ನು ಸಾರಿ ಕಂಬಗಳನ್ನು ಹಾಕ್ಬೇಕು. ನಾಲ್ಕು ಐದು
ಆರು, ಆರು ಸಲ ಹಾಕಾದ್ಮೇಲೆ ನೋಡಿ ಇಲ್ಲಿ ಇಲ್ಲಿ ಏನು ಬಂದಿಲ್ವಲ್ಲ, ಇಲ್ಲಿ ನಾವು ಕುಚ್ಚು ಹಾಕೊಳ್ಳೋಣ. ಬರದೇ ಇರೋ ಜಾಗದಲ್ಲಿ ಕುಚ್ಚನ್ನು ಹಾಕೊಬೋದು. ಮತ್ತೆ ನಾವು ಕ್ರೋಷ ನೀಡಸ್ ಮೇಲೆ ದಾರವನ್ನು ತೆಗೆದುಕೊಂಡು ಮತ್ತೆ ಇಲ್ಲಿ ಲಾಕನ್ನು ಮಾಡ್ಕೊಬೇಕು. ಲಾಕ್ ಇದು ಅಷ್ಟೇನೆ, ಏನು ಕಂಬ ಅಂತ ಹಾಕೊತೀವಿ ಅದು ತುಂಬ ಇಳಿಯೋಕ್ಕೆಲ್ಲ ಹೋಗ್ಬೇಡಿ, ಟೈಟಾಗಿ ಹಾಕ್ಕೊಳ್ರಿ ನೋಡಿ. ಇದು ಇಷ್ಟೇ ಮಾಡ್ಕೊಳ್ಳಿ, ತುಂಬ ಎಳೆಯೋದೆಲ್ಲ ಬೇಡ, ಯಾಕಂದರೆ ಸ್ಪೇಸ್ ಇರುತ್ತೆ ಆಲ್ರೆಡಿ ನೋಡಿ, ಇಷ್ಟು ಸ್ಪೇಸ್ ಇರುತ್ತಲ್ಲ. ಇದಾದ್ಮೇಲೆ ಮತ್ತೆ ನಾವು ಇಲ್ಲಿ ಬೀಡನ್ನು ಹಾಕೊಳ್ಳೋಣ. ಮೂರಕ್ಕೊಂದು ಸಲ ನಾನಿಲ್ಲಿ ಇದನ್ನ ಮಾಡ್ತಾ ಇದ್ದೀನಿ, ಜಾಗವನ್ನು ಬಿಡ್ತಾ ಇದ್ದೀನಿ ಕುಚ್ಚ ಇದನ್ನ ಕುಚ್ಚ ಹಾಕೋದಕ್ಕೆ ನೋಡಿ. ಫಸ್ಟು ಒಂದಾಯಿತು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಸರ ಹಾಕಾದ್ಮೇಲೆ ಮತ್ತೆ ಕ್ರೋಷ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಮತ್ತೆ ನೀವು ಇಲ್ಲಿ ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ನೋಡಿ ಈ ರೀತಿ ಹಾಕ್ಕೊಂಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಗೆ ಕುಚ್ಚನ್ನು ಹಾಕ್ಕೊಳ್ಳೋಣ. ನಾನು ಇದೇ ಥರ ಫುಲ್ ಹಾಕ್ಬಿಟ್ಟು ನಾನು ಲಾಸ್ಟಲ್ಲಿ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೀರೆ ಫುಲ್ ಆದಮೇಲೆ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾನು ಆರು ಏಳೆಲೆ ತೆಗೆದುಕೊಂಡಿದ್ದೀನಿ, ಎಂಟೆಳೆ ತೆಗೆದುಕೊಂಡ್ರೆ ಇಷ್ಟು ತಿಕ್ಕಾಗಿ ಬರುತ್ತೆ. ನೀವು ಆರೆಳೆ ಏಳೆಲೆ ತೆಗೆದುಕೊಂಡ್ರೆ ಈಗ ನಾನು ಏನು ಹಾಕ್ತಿದ್ದೀನಿ ಅಷ್ಟು ಬರುತ್ತೆ. ನೀವು ಬೇಕಾದ್ರೆ ಎಂಟೆಳೆ ತೆಗೆದುಕೊಂಡು ಕೂಡ ಹಾಕ್ಬೋದು. ನಾನು ಏಳೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ, ನೀವು ಬೇಕಾದ್ರೆ ಎಂಟೆಳೆ ಕೂಡ ತೊಗೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು, ನಾನು ಇದಕ್ಕೆ ಯಾವುದೇ ಇದನ್ನು ಕೊಟ್ಟಿಲ್ಲ. ಆದರೆ ನೀವು ನಾನು ಅಲ್ಲಿ ಏನು ಸೀರೆಯಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ಚು ಕೊಡೋದಕ್ಕೆ ಬಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.